ಇವತ್ತು ಮಾಧ್ಯಮದ ಮೂಲಕ ಪದವೀಧರ ಬಂಧುಗಳಲ್ಲಿ ನಾನು ಬೇಡ್ಕೊತಿದ್ದೀನಿ ಇದು ನನ್ನ ಗೆಲುವಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಇದು ಈ ಸರಿ ಪ್ರಾಮಾಣಿಕ ಹಾಗೂ ಗೌರವಾನ್ವಿತ ಪದವೀಧರರ ಗೆಲುವು ಹಾಗಾಗಿ ನೀವೆಲ್ಲ ಪದವೀಧರರು ಏನಿದ್ರಿ ಒಬ್ಬ ಒಳ್ಳೆಯ ವ್ಯಕ್ತಿ ದಯವಿಟ್ಟು ಅವಕಾಶ ಮಾಡಿಕೊಡಿ ನಾನು ಕೆಲಸ ಮಾಡಿ ನಿಮ್ಮ ನಂಬಿಕೆ ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊಂಡು ನಾನು ನಿಮಗೆ ಕೆಲಸ ಮಾಡ್ತೀನಿ ಆ ಕಾರಣಕ್ಕೋಸ್ಕರ ಇದು ಎನ್ನೇ ಸುವಿನಾಗ್ ನೀವು ಮಾತಾಡ್ಬೇಡಿ ಪ್ರತಿಯೊಬ್ಬರು ಅಭ್ಯರ್ಥಿಗಳೇ ಪ್ರತಿಯೊಬ್ಬರು ನಿಮ್ಮ ಮತವನ್ನು ನಿಮಗೆ ಹಾಕೊಳ್ಳೋದು ಅಂದರೆ ನಂಬರ್ ಹದಿನೇಳು ನನ್ನ ನಂಬರು ಹದಿನೇಳು ದಯವಿಟ್ಟು ಅದರ ಮುಂದೆ ಮೊದಲ ಪ್ರಾಶಸ್ತ್ಯ ಕೊಡಿ ನನಗೆ ಗೆಲ್ಲಿಸ್ಕೊಡಿ ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡೋದಕ್ಕೆ ಇವತ್ತು ಈ ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಿದ್ವಿ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ನಾನು ಏನು ನಂಬಿಕೆ ಮಾತು ಕೊಟ್ಟಿದ್ದೀನಿ ಅದನ್ನು ಉಳಿಸ್ಕೊತೀನಿ ದಯವಿಟ್ಟು ನನಗೆ ಮೊದಲ ಪ್ರಶಸ್ತಿ ಕೊಟ್ಟು ಗೆಲ್ಲಿಸ್ಕೊಡಿ ಬೇರೆ ಅಭ್ಯರ್ಥಿಗಳಿಗೆ ಇವತ್ತಿನ ಯಾವ ಅಭ್ಯರ್ಥಿ ನಾನು ಮುಂದೆ ಏನು ಮಾಡ್ತೀನಿ ಅಂತ ಯಾರೂ ಹೇಳಿಲ್ಲ ನಾನು ನೋಡ್ತಾ ಇದ್ದೀನಿ ಮುಂದೆ ನಾನು ಗೆದ್ದ ನಂತರ ನಾನು ಏನು ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅಂತ ಯಾರೂ ಹೇಳಿಲ್ಲ ಕೇವಲ ಅವ್ರ ಮುಖ ನೋಡಿ ಕೊಡಿ ಇವ್ರ ಮುಖ ನೋಡಿ ಕೊಡಿ ಅವ್ರ ಕೆಲಸ ಮಾಡಿ ಅವ್ರು ಓಡ್ಕೊಡಿ ಅವ್ರಿವ್ರ ಮುಖ ನೋಡಿ ಓಡ್ ಕೊಟ್ರೆ ನೀವೇನು ಮಾಡ್ತೀರಿ ಕೆಲಸನ ನೀವೇನು ಕೆಲಸ ಮಾಡ್ತೀರಿ ಅದನ್ನು ಹೇಳಿ ನೀವು ನಾಳೆ ದಿನ ಗೆದ್ದ ನಂತರ ಬೇರೆ ಅಭ್ಯರ್ಥಿಗಳ ಬೇರೆ ಅಭ್ಯರ್ಥಿಗಳನ್ನ ನೇರ ಪ್ರಶ್ನೆ ಕೇಳ್ತೀನಿ ನೀವು ಗೆದ್ದ ನಂತರ ಮತದಾರರಿಗೆ ನಿಮಗೆ ನಿಮ್ಮನ್ನು ನಂಬಿ ಓಟ್ ಹಾಕಿರ್ತಕ್ಕಂಥ ಮತದಾರರಿಗೆ ನೀವು ಯಾವ ರೀತಿ ನ್ಯಾಯ ದೊರಕಿಸ್ಕೊಡ್ತೀರಾ ಎಲ್ಲಾದರೂ ಒಬ್ಬರಾದರೂ ಹೇಳಿದ್ದೀರಾ ಅದು ಬಿಟ್ಟು ಅವ್ರ ಮುಖ ಮಾತ್ರ ನೋಡಿ ಓಟ್ ಹಾಕಿ ಇವ್ರ ಮುಖ ನೋಡಿ ಅವ್ರ ಮುಖ ಇವ್ರ ಮುಖ ನೋಡಿ ಓಟ್ ಹಾಕಿದ್ರೆ ನೀವು ಬೆಕ್ ಶೀಟ್ ಹಚ್ಕೊಂಡು ಮನೇಲಿ ಮಲ್ಕೊಂಡ್ರೆ ಮತದಾರರು ಏನಾಗಬೇಕು ಓಟ್ ಹಾಕ್ತವರು ಸೊ ಅವ್ರ ನಿಟ್ಟಿನಲ್ಲಿ ನಾನು ಯಾರ ಮುಖ ನೋಡಿ ಓಟ್ ಹಾಕ್ಬೇಡಿ ನಮ್ಮ ಕೆಲಸ ನಾವು ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಂಥ ಒಂದು ಸೇವೆ ನಾನು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಸೇವಾ ಮನೋಭಾವದಿಂದ ಬಂದಿದ್ದೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಹೇಳ್ತಿಲ್ವ ನನಗೆ ಸಂ ಸರ್ಕಾರದಿಂದ ಎದ್ದ ನಂತರ ಬರ್ತಕ್ಕಂಥ ಎಮ್ ಎಲ್ ಸಿ ಸಂಬಳವೂ ನನಗೆ ಬೇಕಾಗಿಲ್ಲ ನಾನು ಸ್ವ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಬೇಕು ಅಂತ ಬಂದೀನಿ ಅದಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಈ ಸರಿ ಎಲ್ಲ ಮತದಾರರು ಒಗ್ಗಟ್ಟಾಗಿ ನನಗೆ ಈ ಸರಿ ಪ್ರಥಮ ಪ್ರಶಸ್ತಿ ಕೊಡೋ ಮೂಲಕ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತಿದ್ದೀನಿ ನಮಸ್ಕಾರ